ಮುಕ್ಕೋಟಿ ದೇವರುಗಳನ್ನು ಹೊಂದಿರುವ ಭಾರತದಲ್ಲಿ ಅದೆಷ್ಟೋ ನಿಗೂಢ ಸ್ಥಳಗಳಿವೆ. ಮನುಷ್ಯ ಕಂಪ್ಯೂಟರ್ ಯುಗಕ್ಕೆ ಬದಲಾದರೂ ದೇವರು ದೇಗುಲದಲ್ಲಿರುವ ರಹಸ್ಯಗಳನ್ನು ಮಾತ್ರ ಭೇದಿಸೋದಕ್ಕೆ ಸಾಧ್ಯವಾಗಿಲ್ಲ. ಬಹುತೇಕ ಕಡೆ ದೇವರು ಇರುವುದಷ್ಟು ಸತ್ಯವೋ ಅಗೋಚರ ಶಕ್ತಿ ಇರೋದು ಕೂಡ ಅಷ್ಟೇ ಸತ್ಯ. ದೇವ ಭೂತಗಳಿಲ್ಲ ಅಂತ ಬುದ್ಧಿಜೀವಿಗಳು ಹೇಳಬಹುದು, ಆದರೆ ಅಗೋಚರ ಶಕ್ತಿಗಳನ್ನು ಕಣ್ಣಾರೆ ಕಂಡವರಿದ್ದಾರೆ, ಅನುಭವಕ್ಕೆ ತಂದುಕೊಂಡವರಿದ್ದಾರೆ. ಪ್ರೇತಾತ್ಮಗಳ ಕಾಟದಿಂದ ಈ ಜೀವನವನ್ನೇ ನರಕ ಮಾಡಿಕೊಂಡವರು ಇದ್ದಾರೆ. ದೇವರು ದೆವ್ವ ಒಟ್ಟಿಗೆ ಇರೋ ದೇವಸ್ಥಾನ ಹೊಂದಿದೆ ಗೊತ್ತಾ? ಇಲ್ಲಿ ದುಷ್ಟಶಕ್ತಿಗಳದ್ದೇ ಚೀರಾಟ ಹಾರಾಟ. ಬೆಳಗ್ಗೆ ಪೂಜೆ ಶುರುವಾಯಿತು ಅಂದರೆ ಸಾಕು, ಪ್ರೇತಾತ್ಮಗಳು ಗೋಳಿಡೋದಕ್ಕೆ ಶುರು ಮಾಡ್ತಾವೆ. ವಿಶ್ವ ಪ್ರಸಿದ್ಧಿಯಾಗಿರೋ ಈ ದೇವಸ್ಥಾನದ ರಹಸ್ಯ ಬಯಲು ಮಾಡಲು ಬಂದವರು ಮೂಕ ವಿಸ್ಮಿತರಾಗಿದ್ದಾರೆ. ಇಲ್ಲಿಗೆ ಬರುವ ಭಕ್ತರು ಅಪ್ಪಿ ತಪ್ಪಿಯೂ ಮಾತಾಡುವುದಿಲ್ಲ. ಒಂದು ವೇಳೆ ಮಾತನಾಡಿದ್ದೇ ಆದಲ್ಲಿ ಆಗಬಾರದ್ದೇ ಆಗಿ ಹೋಗುತ್ತೆ. ಹಾಗಾದರೆ ಈ ದೇವಸ್ಥಾನದಲ್ಲಿರುವ ದೇವರು ದೆವ್ವಗಳ ರಹಸ್ಯವೇನು? ದೇವರ ಪ್ರಾಂಗಣದಲ್ಲಿ ನಿಂತು ಮಾತನಾಡಿದ್ದೇ ಆದಲ್ಲಿ ಯಾವೆಲ್ಲ ತೊಂದರೆಗಳಾಗ್ತವೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಇದೇ ನೋಡಿ ಚಮತ್ಕಾರಿ ವಿಸ್ಮಯಕಾರಿ ಮಾಯಾ ದೇಗುಲ. ಈ ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಅದೇನೋ ಒಂದು ರೀತಿ ಚೀರಾಟ ಕಿರುಚಾಟ ಶುರುವಾಗುತ್ತೆ. ಅಯ್ಯೋ ನನ್ನನ್ನು ಬಿಟ್ಟು ಬಿಡಿ ಅಂತ ಅಲ್ಲೆಲ್ಲೋ ಒಬ್ಬರು ಕಿರುಚಾಡ್ತಾ ಇದ್ದರೆ ಇನ್ನೆಲ್ಲೋ ಚಾಟಿ ಏಟಿನ ಸದ್ದು ಕೇಳ್ತಾ ಇರುತ್ತೆ. ದೇಗುಲದೊಳಗೆ ಹೆಜ್ಜೆ ಹಾಕ್ತಾ ಸಾಕ್ತಿದ್ದಂತೆ ಈ ಎದೆಯೊಳಗೆ ಸಣ್ಣದೊಂದು ಅಳುಕು ಶುರುವಾಗುತ್ತೆ. ಎಂಟೆದೆ ಬಂಟನು ಕೂಡ ಒಮ್ಮೊಮ್ಮೆ ಬೆಚ್ಚಿ ಬೀಳಬಹುದು. ರಾಜಸ್ಥಾನದಲ್ಲಿರುವ ಮೆಹಂದಿಪುರವೇ ಭಗವಂತ ಬಾಲಾಜಿ ನೆಲೆ ನಿಂತಿರುವ ದಿವ್ಯ ಸಾನ್ನಿಧ್ಯ. ಭಾರತದ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಇದು ಒಂದು. ಇಲ್ಲಿಗೆ ನಿತ್ಯವೂ ಸಾವಿರಾರು ಮಂದಿ ತಮ್ಮ ಸಂಕಷ್ಟಗಳನ್ನು ಹೊತ್ತು ಬರ್ತಾರೆ. ಕಾಯಿಲೆಯಿಂದ ಮುಕ್ತಿ ಕಾಣಿಸಪ್ಪ, ಆರ್ಥಿಕ ಸಮಸ್ಯೆಯನ್ನು ದೂರ ಮಾಡಪ್ಪ, ನಮ್ಮ ಸಂಕಷ್ಟವನ್ನೆಲ್ಲ ದೂರ ಮಾಡು ತಂದೆ ಅಂತ ಬಾಲಾಜಿಯ ಮುಂದೆ ಅಡ್ಡ ಬಿದ್ದು ಹೋಗ್ತಾರೆ. ಆದರೆ ಇದೆಲ್ಲಕ್ಕಿಂತಲೂ ಪ್ರೇತಾತ್ಮಗಳ ಪಾಲಿಗೆ ಇದು ದುಸ್ವಪ್ನದ ತಾಣ. ಯಾರ ಮೇಲಾದರೂ ದುಷ್ಟಶಕ್ತಿಗಳ ಆವಾಹನೆ ಆಗಿದೆಯಾದಲ್ಲಿ ಈ ಸ್ಥಳಕ್ಕಿಂತ ಮತ್ತೊಂದು ಪರಮ ಶಕ್ತಿಯುತ ಕ್ಷೇತ್ರವಿಲ್ಲ ಎಂದು ನಂಬಿದ್ದಾರೆ ಈ ಭಾಗದ ಜನ. ಬಾಲಾಜಿ ಅಂದರೆ ವೈಕುಂಠದ ಒಡೆಯ ಶ್ರೀ ವಿಷ್ಣುವಲ್ಲ. ಇಲ್ಲಿ ಆಂಜನೇಯನಿಗೆ ಬಾಲಾಜಿ ಅಂತ ಕರೀತಾರೆ. ಬಾಲಹನುಮನಾಗಿ ಪೂಜಿಸೋದ್ರಿಂದ ಬಾಲಾಜಿ ಅನ್ನೋ ಹೆಸರು ರೂಢಿಗೆ ಬಂದಿದೆ. ಈ ದೇವಾಲಯದ ಪ್ರಮುಖ ವಿಶಿಷ್ಟತೆ ದುಷ್ಟಶಕ್ತಿಗಳ ಉಚ್ಚಾಟನೆ. ಗರ್ಭಗುಡಿಯಲ್ಲಿರುವ ಬಾಲಾಜಿಯೊಂದಿಗೆ ಭೈರವ ಹಾಗೂ ಘಂಟರಾಜನನ್ನು ಕೂಡ ಇಲ್ಲಿ ಪೂಜಿಸಲಾಗುತ್ತೆ. ಈ ಕ್ಷೇತ್ರದಲ್ಲಿ ಆಂಜನೇಯನಿಗೆಷ್ಟು ಶಕ್ತಿ ಇದೆಯೋ ಈ ಎರಡೂ ದೇವರುಗಳು ಕೂಡ ಅಷ್ಟೇ ಶಕ್ತಿಯುತ. ತಿರುಪತಿಯ ಬಾಲಾಜಿಗೆ ಲಡ್ಡು ಹೇಗೆ ಪ್ರಸಾದವೋ ಇಲ್ಲಿರೋ ಬಾಲಾಜಿಗೂ ಲಡ್ಡುವೇ ಪ್ರಸಾದ. ಭಗವಂತನಿಗೆ ನೈವೇದ್ಯ ಅರ್ಪಿಸುತ್ತಿದ್ದಂತೆ ಇಲ್ಲಿಗೆ ಬರುವ ಭಕ್ತರಿಗೆ ಇದನ್ನೇ ಪ್ರಸಾದವಾಗಿ ನೀಡಲಾಗುತ್ತೆ. ದೈವ ಸಂಭೂತವಾದ ಈ ಪ್ರಸಾದವನ್ನು ಚಿತ್ತಭ್ರಾಂತಿ ಅಥವಾ ಪ್ರೇತಾತ್ಮಗಳ ಕಾಟ ಇರುವವರು ತಿಂದಿದ್ದೇ ಆದಲ್ಲಿ ಅಲ್ಲೇ ಹೊರಳಾಡಿ ಹೊರಳಾಡಿ ಪ್ರೇತಾತ್ಮಗಳ ಆರ್ಭಟ ಶುರುವಾಗುತ್ತೆ. ಈ ಕ್ಷೇತ್ರದಲ್ಲಿ ನಡೆಯುವ ಬ್ಲ್ಯಾಕ್ ಮ್ಯಾಜಿಕ್ ನೋಡಿದರೆ ಎಂತಹವರು ಮೂಕ ವಿಸ್ಮಿತರಾಗ್ತಾರೆ. 2013ರಲ್ಲಿ ಇಲ್ಲಿಯ ರಹಸ್ಯವನ್ನು ಬಟಾಬಯಲು ಮಾಡ್ತೀವಿ ಅಂತ ಜರ್ಮನಿ, ನೆದರ್ಲ್ಯಾಂಡ್ಸ್ ಹಾಗೂ ದೆಹಲಿಯ ಏಮ್ಸ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮತ್ತು ಮನೋವೈದ್ಯರ ತಂಡ ದೇಗುಲಕ್ಕೆ ಆಗಮಿಸಿದ್ದಂತೆ ಪ್ರೇತಾತ್ಮಗಳು ಮೈ ಮೇಲೆ ಬಂದಾಗ ಹೇಗೆಲ್ಲ ವರ್ತಿಸ್ತಾರೆ, ಭಗವಂತನ ಮುಂದೆ ಅಡ್ಡಗಿದ್ದ ಮೇಲೆ ಹೇಗಾಗ್ತಾರೆ ಅನ್ನೋದನ್ನು ಅವರೇ ಕಣ್ಣಾರೆ ಕಂಡು ದಂಗಾಗಿ ಹೋಗಿದ್ದರಂತೆ. ಮೆಹಂದಿಪುರದ ದೇವಾಲಯದ ಸಂಕೀರ್ಣವನ್ನು 4 ಕೋಣೆಗಳಾಗಿ ವಿಂಗಡಿಸಲಾಗಿದೆ. ಯಾವ ಮೂಲೆ ಹೋದರೂ ಪ್ರೇತಾತ್ಮಗಳ ಕಿರುಚಾಟವೇ ಕೇಳಿಸುತ್ತೆ. ವರ್ಷವಿಡೀ ದೇವಾಲಯದಲ್ಲಿ ದುಷ್ಟ ಶಕ್ತಿಗಳ ಭೂತೋಚ್ಚಾಟನೆ ನಡೆಯುತ್ತಲೇ ಇರುತ್ತೆ. ಪ್ರೇತಾತ್ಮಗಳ ಪಾಲಿಗೆ ಇಲ್ಲಿನ ಪೂಜಾರಿಗಳು ಕೊಡುವ ಚಾಟಿ ಏಟೆ ಭಗವಂತನ ಚಿಡಿ ಏಟಂತೆ. ಒಂದೊಂದು ಏಟು ಬೀಳ್ತಾ ಇದ್ದಂತೆ ಮೈಯಿಗೆ ಆವರಿಸಿರೋ ದುಷ್ಟಶಕ್ತಿ ದೂರವಾಗುತ್ತಾ ಹೋಗುತ್ತೆ ಅನ್ನೋದು ಇಲ್ಲಿನವರ ನಂಬಿಕೆ. ಈ ದೇಗುಲದೊಳಗೆ ಯಾರೇ ಪ್ರವೇಶ ಮಾಡಿದರೂ ಮಾತಾಡುವಂತಿಲ್ಲ. ದೇವರನ್ನು ಬೇಡಿಕೊಳ್ಳುವಾಗ ಮನಸ್ಸಲ್ಲಿ ಮಾತಾಡಿಕೊಂಡಿದ್ದು ಬಿಟ್ಟರೆ ಬೇರೆಲ್ಲೂ ಬಾಯ ಬಿಡುವಂತಿಲ್ಲ. ಯಾಕಂದರೆ ಇದಕ್ಕೂ ಒಂದು ಕಾರಣವಿದೆ. ಪ್ರೇತಾತ್ಮಗಳಿಗೆ ಮುಕ್ತಿ ಕಾಣಿಸುವ ಈ ಜಾಗದಲ್ಲಿ ಯಾರು ಮಾತಾಡ್ತಾರೋ ಅಂತಹವರ ಮೇಲೆ ಆವಾಹನೆಗಳು ಆಗಿಬಿಡ್ತಾವೆ ಅನ್ನೋ ಭಯವಿದೆ. ಹೀಗಾಗಿ ಈ ದೇಗುಲದಲ್ಲಿ ಪೂಜಾ ಗಂಠಾನಾದ ಪ್ರೇತಾತ್ಮಗಳ ಚೀರಾಟ ಕಿರುಚಾಟ ಬಿಟ್ಟರೆ ನರಮಾನವರ ಒಂದು ಶಬ್ದವೂ ಕೂಡ ಕೇಳಿಸೋದಿಲ್ಲ. ಬಾಲಾಜಿ ದೇಗುಲದಲ್ಲಿ ಇನ್ನೂ ಹಲವಾರು ಆಶ್ಚರ್ಯ ಸಂಗತಿಗಳಿವೆ. ಈ ದೇವಸ್ಥಾನಕ್ಕೆ ಬರಬೇಕು ಅಂದುಕೊಂಡವರು ವಾರಕ್ಕೂ ಮುಂಚೆಯೇ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಒಂದು ವಾರಗಳ ಕಾಲ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮೊಟ್ಟೆ ಹಾಗೂ ಮದ್ಯವನ್ನು ಅಪ್ಪಿತಪ್ಪಿಯೂ ಸೇವಿಸಬಾರದಂತೆ. ಈ ದೇವಸ್ಥಾನದಲ್ಲಿ ಮಾತನಾಡುವುದಷ್ಟೇ ಅಲ್ಲ, ಯಾರನ್ನು ಮುಟ್ಟಿ ಮಾತಾಡಿಸುವಂತಿಲ್ಲ. ಅಷ್ಟೇ ಯಾಕೆ, ಇಲ್ಲಿ ಕೊಡೋ ಪ್ರಸಾದವನ್ನು ಮನೆಗೆ ಕೊಂಡೊಯ್ಯುವಂತಿಲ್ಲ. ನೀವು ತಂದಿದ್ದ ನೀರಿನ ಬಾಟಲಿಯಾದರೂ ಸರಿ ಅದನ್ನು ಇಲ್ಲಿಯೇ ಖಾಲಿ ಮಾಡಿ ಹೋಗಬೇಕು. ಇಲ್ಲಿಂದ ಏನನ್ನೂ ತೆಗೆದುಕೊಂಡು ಹೋಗುವಂತಿಲ್ಲ. ಒಂದು ವೇಳೆ ಇದನ್ನು ಮೀರಿದ್ದೇ ಅದರಲ್ಲಿ ಒಬ್ಬರಿಂದ ಬೇರ್ಪಡೋ ಪ್ರೇತಾತ್ಮಗಳು ಹಿಂಬಾಲಿಸುವ ಸಾಧ್ಯತೆಗಳಿರುತ್ತವೆ ಅನ್ನೋ ಭಯ, ಆತಂಕ ಸ್ಥಳೀಯವಾಗಿ ಅವಲಂಬಿಸಿಕೊಂಡಿವೆ. ಇದೆಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ, ಆದರೆ ಇದನ್ನು ಇಲ್ಲಿಗೆ ಬರೋ ಭಕ್ತರು ಮಾತ್ರ ಚಾಚೂ ತಪ್ಪದೆ ಪಾಲಿಸ್ತಾರೆ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.